ಎರಡು ತಿಂಗಳುಗಳ ಹಿಂದೆ ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ ಗ್ರಾಮದಲ್ಲಿ ಹೊಲದಲ್ಲಿ ಸೋಯಾಬೀನ್ ರಾಶಿ ಮಾಡುವಾಗ ಮಷೀನಿನಲ್ಲಿ ಸೀರೆ ಸಿಲುಕಿ ಮರಣ ಹೊಂದಿದ ಪಾಶ್ಚಾಪುರದಲ್ಲಿನ ಯಮನವ್ವ ದುಂಡಪ್ಪ ಉಪ್ಪಾರ್ ಇವರ ಮನೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಹಾಗೂ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇಂದು ಭೇಟಿ ನೀಡಿ ಮೃತ ಕುಟುಂಬದ ಸದಸ್ಯರಿಗೆ ಧನ ಸಹಾಯ ಮಾಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ ಗನಿ ದರ್ಗಾ ಮಾತನಾಡಿ, ಇವತ್ತಿನ ದಿನ ಸತೀಶ್ ಜಾರಕಿಹೊಳಿ ಅವರು ಮೃತ ಕುಟುಂಬದವರ ಬಡತನ ನೋಡಿ ಅವರ ಭವಿಷ್ಯದಲ್ಲಿ ಸಹಾಯವಾಗಲೆಂದು ಧನ ಸಹಾಯ ಮಾಡಿದ್ದಕ್ಕೆ ಪಾಶ್ಚಾಪುರ ಗ್ರಾಮ ಜನತೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ಹಲವಾರು ಬಡ ಕುಟುಂಬಗಳಿಗೆ ಸಹಾಯ ಹಸ್ತ ಚಾಚುತ್ತಾ ಬಂದಿರುತ್ತಾರೆ. ಅಂಥವರನ್ನ ಶಾಸಕರಾಗಿ ಪಡೆದವರು ನಾವು ಧನ್ಯರೆಂದಿದ್ದಾರೆ. ಮೇಡಮ್, ಯಾವ ಕಾರಣಕ್ಕೆ ಸಲ ನೀವು ದುಡ್ಡು ತೊಗೊಂಡ್ರಿ? ನಾವು ನಮ್ಮ ಅತ್ತಿ ಅವರ ತೀರ್ಕೊಂಡಿರ್ರಿ, ಅದ್ರ ಸಂಬಂಧ ಆಗಿ ರಾಶಿ ಮಿಷನ್ ಸಂಬಂಧ ಆಗಿ ತೀರ್ಕೊಂಡಿರ್ರಿ. ಅವ್ರು ಒಂದು ಸ್ವಲ್ಪ ಸಾಡಿ ಸಿಕ್ಕ ತೀರ್ಕೊಂಡು ಒಂದು 2-3 ತಿಂಗಳಾದ್ರಿ. ಈಗ ಅದ್ರ ಸಂಬಂಧ ಅವ್ರಿಗೆ ಈಗ ಗೊತ್ತಾಗೋಣ, ಬಂದು ನಮ್ಗೆ ಹೆಲ್ಪ್ ಮಾಡಿ ಹೋಗಿದ್ದಾರೆ. ಯಾರು ಬಂದಿರಿ ಮೇಡಮ್? ಸತೀಶ್ ಜಾರಕಿಹೊಳಿ ಅವ್ರ ಮಗ ರೀ, ಮಗಳು ಅವ್ರ ಮಗ. ಈಗ ಏನು ಬಡವರಿಗೆ ಏನು ಧನ ಸಹಾಯ ಮಾಡತ್ತಾರಲ್ಲ ರೀ ಸತೀಶ್ ಜಾರಕಿಹೊಳಿ ಅವ್ರಿಗೆ, ತಮಗೆ ಏನು ಅನಿಸ್ತಾ ಇದೆ? ನಮಗೆ ಖುಷಿ ಅನಿಸ್ತಾ ಇದೆ. ಅದು ಏನು ಅನಿಸ್ತದೆ ಖುಷಿ ಅಷ್ಟು ಅಂತ, ಮತ್ತೆ ಏನೋ ಇನ್ನು ಮುಂದೆ ಇಲ್ಲಿ ಎಷ್ಟೋ ಜನ ಬಡವ್ರಿಗೆ ಹೆಲ್ಪ್ ಮಾಡ್ತಾ ಇದಾರಲ್ಲ, ಅದು ಅದ್ರ ಬಗ್ಗೆ ಹೇಳಿ. ಇನ್ನು ಮುಂದೆ ಮಾಡ್ತಾರೆ, ಈಗ ಆಲ್ರೆಡಿ ಮಾಡಿದ್ದಾರೆ ಬಡವ್ರಿ, ಇನ್ನು ಮುಂದೆ ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ಮೃತ ಕುಟುಂಬದವರಾದ ಪರಶುರಾಮ್ ಉಪ್ಪಾರ್, ನಾಗಪ್ಪ ಉಪ್ಪಾರ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಕಲ್ಲಪ್ಪ ಪಾಮ್ ನಾಯಕ್, ಎಸ್9 ಟಿವಿ, ಹುಕ್ಕೇರಿ.